ವೇದಿಕೆಯನ್ನು ನಮ್ಮಿಂದ ನಾನು ಶಿಕಾರಿಗೆ ಹೋಗೋದು ಶಿಕಾರಿಗಳೇ ನನಗೆ ನಮಸ್ಕಾರ. ಬಹಳ ಸಂತೋಷ ಆಯಿತು ಬಂದು ಫಸ್ಟ್ ಟೈಮ್ ಬಂದು ನಿಮಗೆ ಬಂದಾಗ ಇಂಟರಾಕ್ಟ್ ಮಾಡಿದ್ದೀನಿ. ಆ ಒಂದು ಒಂದು ಕ್ರೌಡು ನಿಮ್ಮ ಒಂದು ಪ್ರೀತಿ ಮನಸ್ಸು ಖುಷಿ ಕೊಡ್ತದೆ. ಯಾಕಂದ್ರೆ ಯಾವಾಗಲೂ ಎಲ್ಲಾದ್ರೂ ಕೇಳಕ್ ಬಂದಾಗ ಆ ಒಂದು ಸೌಂಡ್ ಚೆನ್ನಾಗಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ಆ ರೀತಿ ಒಂದು ಭಾವನೆ ಬಂತು ಶಿಕಾರಿಗೆ. ನಿಮ್ಮ ಒಂದು ಪ್ರೋತ್ಸಾಹ ಪ್ರೀತಿ ಏಳನೇ ತಾರೀಕು ಮೇ ಏಳನೇ ತಾರೀಕು ಹಿಂಗೆ ಭಾವಿಸ್ತೇನೆ. ಯಾಕಂದ್ರೆ ಅವತ್ತು ಓಟಿಂಗ್ ದಿನ ನೀವೆಲ್ಲರೂ ಚೆನ್ನಾಗಿ ಭಕ್ತಿಯಿಂದ ಸ್ನಾನ ಮಾಡಿ ಬೆಳಗ್ಗೆ ಓಟಿಂಗ್ ಹೋಗೋದ್ರಲ್ಲಿ ಹೋಗಿ ಒಳ್ಳೆ ಮನಸ್ಸಿನಿಂದ ನಮ್ಮ ಅಭ್ಯರ್ಥಿ ಗೀತೆ ಸುಮಾರು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ನಾವು ಯಾಕಂದ್ರೆ ಯುದ್ಧ ಏನಿದ್ದು ನಿಮ್ಮ ಮಗಳು ನಿಮ್ಮ ನಿಮ್ಮ ತವರು ಮಗಳು ನಿಮ್ಮ ತವರು ಬಂದಾಗ ತವರು ಬಂದಾಗ ನೀವೇನೋ ಉದ್ರೆ ಕೊಡಲೇಬೇಕು. ಅದು ಏನ್ ಮಾಡ್ತಾರೆ ಕೇಳಿದ್ರೆ ಖಂಡಿತ ಅವ್ರು ಎಲ್ಲ ಕೆಲಸ ಮಾಡಿದ್ರು. ಯಾಕಂದ್ರೆ ಆ ಒಂದು ಹೇಳ್ತೀನಿ ಮಾತಾಡೋ ಸ್ವಲ್ಪ ಕಡಿಮೆ ಅಷ್ಟೇ, ಬಟ್ ಕೆಲಸ ವಿಷಯದಲ್ಲಿ ಜಾಸ್ತಿ ಮಾಡ್ತಾರೆ ಅವರು. ಅಷ್ಟು ಶಕ್ತಿ ಕೊಡಿದ್ರು ದೇವ್ರು. ಯಾಕಂದ್ರೆ ಯಾರ ಮಗಳು ಹೇಳಿ ಕೇಳಿ ಮಗಳು ಯಾರ ಹೆಂಡತಿ ಹೇಳಿ ಕೇಳಿ. ಯಾಕಂದ್ರೆ ಎಲ್ಲಾರ್ಗೂ ನನ್ನ ಎಲ್ಲರೂ ಎನರ್ಜಿ ಸ್ಟಾರ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಎನರ್ಜಿ ಆಕ್ಟರ್ ಅಂದ್ರೆ ಭಾರತದಲ್ಲೇ ಇಂಡಿಯನ್ ಆಗಿ ಇಂಡಿಯನ್ ಭಾರತದಲ್ಲಿ ಎಲ್ಲ ಹೇಳ್ತಾರೆ ಎನರ್ಜಿ ಸ್ಟಾರ್ ಅಂದ್ರೆ ಶಿವರಾಜ್ ಕುಮಾರ್. ಸೊ ಎನರ್ಜಿ ಇರೋದ್ರಿಂದ ನನ್ನ ಹೆಂಡತಿಗೂ ಅದೇ ಎನರ್ಜಿ ಇದೆ, ಅದೇ ಎನರ್ಜಿ ಕೆಲಸ ಮಾಡ್ತಾರೆ ಅವರು. ಅಷ್ಟೇ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಇಂಪಾರ್ಟೆಂಟ್ ಏನಂದ್ರೆ ಮನಸ್ಸರೇ ಮಾಡ್ತಾರೆ. ಅಯ್ಯೋ ಮಾಡ್ಬೇಕಲ್ಲ ಖರ್ಚಾಗುತ್ತೆ ಅನ್ನೋದು ಒಂದು ಇದೇ ಬರಲ್ಲ. ಖರ್ಚು ಆಗೇ ಆಗುತ್ತೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಖರ್ಚಾಗ ಹೇಗೆ ಏನಾಗುತ್ತೆ ಖಂಡಿತ ಆಗುತ್ತೆ. ಆಗ್ಬೇಕು ಜನಗಳಿಗೆ ಒಳ್ಳೇದಾಗ್ಬೇಕಂದ್ರೆ ಆಗ್ಲಿ ಬಿಡಿ, ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಜನಗಳಿಗೆ ಪ್ರಾಪರ್ ಆಗಿ ತಲುಪಬೇಕು, ಅದು ನಮ್ಮ ಇಂಟೆನ್ಷನ್. ಆ ಕೆಲಸ ಮಾಡಕ್ಕೆ ಗೀತಾ ಶಿವರಾಜ್ಕುಮಾರ್ ಯಾವಾಗ ಇರ್ತಾರೆ, ಗೀತನಿಂದ ನಾನು ಇರ್ತೀನಿ, ಆಮೇಲೆ ಅವನ ಜೊತೆ ತಮ್ಮ ಮಧು ಇರ್ತಾರೆ, ಹಾಗೂ ಎಲ್ಲ ಮುಖಂಡರು ಇರ್ತಾರೆ. ಯಾಕಂದ್ರೆ ನಮ್ಗಿಂತ ಹೆಚ್ಚಾಗಿ ನೀರು ನೋಡ್ಕೋಬೇಕಿನ್ನು ಗೀತನ. ಯಾಕೆ ನಾನು ಶೂಟಿಂಗ್ ಬಿಸಿ ಆಗಿರ್ತೀನಿ, ಅವ್ರ ಸಂಸತ್ತೆ ಆದ್ಮೇಲೆ ಅವ್ರು ಇಲ್ಲಿ ಬಂದ ಮೇಲೆ ನಾನು ಬರ್ತಾ ಇರ್ತೀನಿ. ಯಾವಾಗ ಯಾವಾಗ ಸಾಧ್ಯವೋ ಇನ್ಮೇಲೆ ಲೀವ್ ಜಾಸ್ತಿ ತಗೋತೀನಿ, ಬರ್ತಾ ಇರ್ತೀನಿ ಜೊತೆ ಜೊತೆ. ಅದಲ್ದಲ್ಲೆ ನೀವೆಲ್ಲರೂ ಅವ್ರನ್ನ ನೋಡ್ಕೋಬೇಕು. ಯಾಕಂದ್ರೆ ನಿಮ್ಮ ಮನೆ ಮಗಳನ್ನ ಯಾರು ನೀರು ನೋಡ್ಕೊಂಡು ಯಾರು ನೋಡ್ಕೋತಾರೆ ಹೇಳಿ, ಹೌದಾ ಅಲ್ವಾ? ಆದ್ರಿಂದ ಭರವಸೆ ಇಡಿ, ನಂಬಿಕೆ ಇಡಿ, ಟ್ರಸ್ಟ್ ಇಡಿ. ನಾ ಇನ್ನೇನು ಬೇರೆ ಹೇಳಕ್ಕೋಗಲ್ಲ, 100% ಕೆಲಸ ಮಾಡ್ತಾರೆ. ಇನ್ ಮುಂದೆ ಇದು ಫಸ್ಟ್ ಸಮಾರಂಭ ಅಷ್ಟೇ, ಇನ್ ಮುಂದೆ ಬರ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.